ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಕ್ಯಾಬಿನೆಟ್ಗೆ ಬರೋ ಅವಶ್ಯಕತೆ ಇಲ್ಲ. ಹೋದ ಬಾರಿ ಕ್ಯಾಬಿನೆಟ್ನಲ್ಲಿ ಸ್ವಲ್ಪ ಮಟ್ಟಕ್ಕೆ ಚರ್ಚೆ ಆಗಿದೆ. ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಯಾವ್ಯಾವ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳಿಗಾಗಲೇ ಮಾತಾಡಿ ಅಲ್ಲಿಂದ ಏನೇನು ಯಾವ ರೀತಿಯಾದಂಥ ತಂಡಗಳನ್ನು ರಚನೆ ಮಾಡಬೇಕು ಅಂದ್ಬಿಟ್ಟು ಆಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ಸೊ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ನಾನು ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಬಹಳ ವಿಭಿನ್ನವಾದಂತ ರೂಪದಲ್ಲಿ ಸ್ಕ್ಯಾಮ್ಗಳು ಮಾಡಿದ್ದಾರೆ. ತಂತ್ರಜ್ಞಾನದ ಮಾಡಿದ್ದಾರೆ, ಐಟಿ ರೆಕಾರ್ಡ್ಸ್ ಅನ್ನ ಫಜ್ ಮಾಡಿದ್ದಾರೆ, ಎಕನಾಮಿಕ್ ಅಫೆನ್ಸಸ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದೇ ರೀತಿಯಾದಂತ ತಂಡಗಳನ್ನ ರಚನೆ ಮಾಡಿಬಿಟ್ಟು ಎಲ್ಲ ಕೊಡೋದು ತಪ್ಪಾಗುತ್ತೆ. ಅದು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ದಂಗೆ ಆಗುತ್ತೆ. ಈ ಉದಾಹರಣೆಗೆ ಬಿಟ್ಕಾಯಿನ್ ಹಗರಣ. ಬಿಟ್ಕಾಯಿನ್ ಹಗರಣದಲ್ಲಿ ನಮಗೆ ಸೈಬರ್ ಎಕ್ಸ್ಪರ್ಟೀಸ್ ಬೇಕಾಗ್ತದೆ, ಸೈಬರ್ ಲಾ ಎಕ್ಸ್ಪರ್ಟ್ ಬೇಕಾಗ್ತದೆ, ಮತ್ತೆ ತಂತ್ರಜ್ಞಾನವನ್ನು ತಿಳಿದಂಥ ಅಧಿಕಾರಿಗಳು ಬೇಕಾಗ್ತದೆ. ನಾವು ಸುಮ್ಮನೆ ಡಿಪಾರ್ಟ್ಮೆಂಟ್ ಅನ್ನು ಇನ್ಕ್ವೈರಿ ಮಾಡಿದ್ರೆ ಆಗೋದಿಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ. ಒಂದ್ ಕಡೆ ಎಕನಾಮಿಕ್ ಅಫೆನ್ಸ್ ನಡೆದಿದೆ, ಇನ್ನೊಂದು ಕಡೆ ಪಾಲಿಸಿನಲ್ಲೇ ತಿರುಚಿ ಕೆಲವು ನಿಯಮ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಎಸಿಎಸ್ ಲೆವೆಲ್ ಅಲ್ಲಿ ಬೇಕಾಗ್ತದೆ. ಗಂಗಾ ಕಲ್ಯಾಣ ಹಗರಣದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫಜ್ ಮಾಡಿದ್ದಾರೆ. ಸೊ ಅದಕ್ಕೆ ಬೇರೆ ಅಧಿಕಾರಿಗಳು ಅಂದ್ರೆ ಐಟಿ ರಿಟರ್ನ್ಸ್, ಐಟಿ ಪಾಲಿಸಿ ತಿಳ್ಕೊಂಡಿರುವಂತಹ ಅಧಿಕಾರಿಗಳು ಬೇಕಾಗ್ತದೆ. ಸೊ ಕೆಲವುದಕ್ಕೆ ಎಸ್ಐಟಿ ಇರ್ಬೋದು, ಕೆಲವುದಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇರ್ಬೋದು, ಕೆಲವುದಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ಅಂದ್ರೆ ಎಸಿಎಸ್ ಲೆವೆಲ್ದವ್ರು ಇರ್ಬೋದು. ಸೊ ಹೀಗೆ ಬೇರೆ ಬೇರೆಗೆ ಬೇರೆ ಬೇರೆ ರೀತಿಯಾದಂತಹ ಟಾಸ್ಕ್ ಫೋರ್ಸ್ಗಳು ಇರ್ಬೋದು ಅಥವಾ ತನಿಖಾ ತಂಡಗಳು ಬೇಕಾಗ್ತದೆ. ಸೊ ಮುಖ್ಯಮಂತ್ರಿಗಳ ಕಚೇರಿ ಅದನ್ನ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ಈ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಕ್ಯಾಬಿನೆಟ್ಗೆ ಬರೋ ಅವಶ್ಯಕತೆ ಇಲ್ಲ. ಹೋದ ಬಾರಿ ಕ್ಯಾಬಿನೆಟ್ನಲ್ಲಿ ಸ್ವಲ್ಪ ಮಟ್ಟಕ್ಕೆ ಚರ್ಚೆ ಆಗಿದೆ. ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಯಾವ್ಯಾವ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳಿಗಾಗಲೇ ಮಾತಾಡಿ ಅಲ್ಲಿಂದ ಏನೇನು ಯಾವ ರೀತಿಯಾದಂಥ ತಂಡಗಳನ್ನು ರಚನೆ ಮಾಡಬೇಕು ಅಂದ್ಬಿಟ್ಟು ಆಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ಸೊ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ನಾನು ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಬಹಳ ವಿಭಿನ್ನವಾದಂತ ರೂಪದಲ್ಲಿ ಸ್ಕ್ಯಾಮ್ಗಳು ಮಾಡಿದ್ದಾರೆ. ತಂತ್ರಜ್ಞಾನದ ಮಾಡಿದ್ದಾರೆ, ಐಟಿ ರೆಕಾರ್ಡ್ಸ್ ಅನ್ನ ಫಜ್ ಮಾಡಿದ್ದಾರೆ, ಎಕನಾಮಿಕ್ ಅಫೆನ್ಸಸ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದೇ ರೀತಿಯಾದಂಥ ತಂಡಗಳನ್ನು ರಚನೆ ಮಾಡಿಬಿಟ್ಟು ಎಲ್ಲ ಕೊಡೋದು ತಪ್ಪಾಗುತ್ತೆ. ಅದು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ದಂಗೆ ಆಗುತ್ತೆ. ಈ ಉದಾಹರಣೆಗೆ ಬಿಟ್ಕಾಯಿನ್ ಹಗರಣ. ಬಿಟ್ಕಾಯಿನ್ ಹಗರಣದಲ್ಲಿ ನಮಗೆ ಸೈಬರ್ ಎಕ್ಸ್ಪರ್ಟೀಸ್ ಬೇಕಾಗ್ತದೆ, ಸೈಬರ್ ಲಾ ಎಕ್ಸ್ಪರ್ಟ್ ಬೇಕಾಗ್ತದೆ, ಮತ್ತೆ ತಂತ್ರಜ್ಞಾನವನ್ನು ತಿಳಿದಂಥ ಅಧಿಕಾರಿಗಳು ಬೇಕಾಗ್ತದೆ. ನಾವು ಸುಮ್ಮನೆ ಡಿಪಾರ್ಟ್ಮೆಂಟ್ ಅನ್ನು ಇನ್ಕ್ವೈರಿ ಮಾಡಿದ್ರೆ ಆಗೋದಿಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ. ಒಂದ್ ಕಡೆ ಎಕನಾಮಿಕ್ ಅಫೆನ್ಸ್ ನಡೆದಿದೆ, ಇನ್ನೊಂದು ಕಡೆ ಪಾಲಿಸಿನಲ್ಲೇ ತಿರುಚಿ ಕೆಲವು ನಿಯಮ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಎಸಿಎಸ್ ಲೆವೆಲ್ ಅಲ್ಲಿ ಬೇಕಾಗ್ತದೆ. ಗಂಗಾ ಕಲ್ಯಾಣ ಹಗರಣದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫಜ್ ಮಾಡಿದ್ದಾರೆ. ಸೊ ಅದಕ್ಕೆ ಬೇರೆ ಅಧಿಕಾರಿಗಳು ಅಂದ್ರೆ ಐಟಿ ರಿಟರ್ನ್ಸ್, ಐಟಿ ಪಾಲಿಸಿ ತಿಳ್ಕೊಂಡಿರುವಂತಹ ಅಧಿಕಾರಿಗಳು ಬೇಕಾಗ್ತದೆ. ಸೊ ಕೆಲವುದಕ್ಕೆ ಎಸ್ಐಟಿ ಇರ್ಬೋದು, ಕೆಲವುದಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇರ್ಬೋದು, ಕೆಲವುದಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ಅಂದ್ರೆ ಎಸಿಎಸ್ ಲೆವೆಲ್ದವ್ರು ಇರ್ಬೋದು. ಸೊ ಹೀಗೆ ಬೇರೆ ಬೇರೆಗೆ ಬೇರೆ ಬೇರೆ ರೀತಿಯಾದಂತ ಟಾಸ್ಕ್ ಫೋರ್ಸ್ಗಳು ಇರ್ಬೋದು ಅಥವಾ ತನಿಖಾ ತಂಡಗಳು ಬೇಕಾಗ್ತದೆ. ಸೊ ಮುಖ್ಯಮಂತ್ರಿಗಳ ಕಚೇರಿ ಅದನ್ನ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾರೆ.